ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಕಲಿತ ಫಲ ಆಗಿರ್ತಕ್ಕಂಥ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸ್ತಕ್ಕಂಥದ್ದು. ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬದಲಾವಣೆಗಳನ್ನು ಕಾಣ್ತೀವಿ. ದಿನನಿತ್ಯದಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಅವು ಭೌತ ಬದಲಾವಣೆಗಳ ಅಥವಾ ರಾಸಾಯನಿಕ ಬದಲಾವಣೆಗಳ ಅಂತಕ್ಕಂಥದ್ದನ್ನ ನಾವಿವತ್ತು ಗುರುತಿಸ್ತಕ್ಕಂಥದ್ದು. ಮತ್ತು ಹಾಗೆಯೇ ಅವುಗಳನ್ನ ಇದು ನಡೀತಕ್ಕಂಥ ಭೌತ ಬದಲಾವಣೆ ಇದು ರಾಸಾಯನಿಕ ಬದಲಾವಣೆ ಅಂತಕ್ಕಂಥದ್ದನ್ನ ಗುರುತಿಸ್ತಕ್ಕಂಥ ಕಾರ್ಯವನ್ನು ನಾವು ಇಂದು ಪ್ರಾಯೋಗಿಕವಾಗಿ ಈ ತರಗತಿ ನಾವು ಅಭ್ಯಾಸವನ್ನ ಮಾಡೋಣ. ಭೌತ ಬದಲಾವಣೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಈಗ ಭೌತ ಬದಲಾವಣೆ, ನಾವು ವಸ್ತು ಇದ್ದಾಗೆ ಇರುತ್ತೆ, ಅದರ ಗುಣದಲ್ಲಿ ಏನು ಅಂದ್ರೆ ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆಗಳನ್ನು ನಾವು ಆ ವಸ್ತುವಿನಲ್ಲಿ ಕಾಣ್ತೀವಿ. ಅದರ ಗುಣದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಉದಾಹರಣೆ ಏನಿದೆ, ಏನಿದು ಹಾಳೆ, ಎಷ್ಟಿದೆ ಹಾಳೆ? ಒಂದಿದೆ. ನಾನೀಗ ಇದನ್ನ ಏನ್ ಮಾಡ್ತೀನಿ ನೋಡೋಣ. ಈ ಪೇಪರ್ ಅನ್ನ ನಾನು ಏನ್ ಮಾಡಿದ್ದೀನಿ, ಈಗ ಏನಾದ್ರು ಬದಲಾವಣೆ ಆಗಿದೆಯಾ ಪೇಪರ್ ನಲ್ಲಿ? ಏನ್ ಬದಲಾವಣೆ ಆಗಿದೆ? ಪೇಪರ್ ಅನ್ನ ನಾನು ಎಷ್ಟು ಭಾಗ ಮಾಡಿದ್ದೀನಿ? ಏನಾದ್ರು ಬದಲಾವಣೆ ಆಗಿದೆಯಾ ಮಧ್ಯದ ಪೇಗಿರ್ಕು? ಏನಾಗಿದೆ ದರ್ಶನ್ ಹೇಳಪ್ಪ, ಏನಾಗಿದೆಪ್ಪ, ಏನ್ ಬದಲಾವಣೆ ಆಗಿದೆ? ಎರಡಾಗಿದೆ. ಇದು ಏನಿದು, ಇದು ಏನಿದು? ಹಾ, ಇದರಲ್ಲೂ ಕೂಡ ಬರೀಬಹುದು, ಇದರಲ್ಲೂ ಕೂಡ ಬದಲಾಗಬಹುದು. ಇದರ ಗುಣದಲ್ಲಿ ಏನಾದ್ರೆ ಬದಲಾವಣೆ ಇದೆಯಾಗಿದೆಯಾ? ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಈ ರೀತಿಯ ಬದಲಾವಣೆಯನ್ನು ನಾವೇನಂತ ಕರಿತೀವಿ? ಭೌತ ಬದಲಾವಣೆ ಅಂತ ಕರಿತೀವಿ. ಕುದುರ ಸ್ನೇಹ ಬೇಗ ಈ ತಟ್ಟೆಯಲ್ಲಿರ್ತಕ್ಕಂಥದ್ದು ಏನಮ್ಮ ಅದು? ಐಸ್. ಕನ್ನಡದಲ್ಲಿ ಏನಂತ ಕರಿತದನ್ನ? ಮಂಜುಗಡ್ಡೆ ಅಂತ ಕರಿತೀವಿ. ಈ ಮಂಜುಗಡ್ಡೆಯನ್ನ ನಾವು ಒಂದು ತಟ್ಟೆಯಲ್ಲಿ ಹಾಕಿ ಹೊರಗಡೆ ಇಟ್ಟರೆ ಏನಾಗುತ್ತೆ? ಮಂಜುಗಡ್ಡೆ ಕರಗೋಗುತ್ತೆ. ಕರಗಿ ಏನಾಗಿದೆ, ಯಾವ ರೂಪ ಇದು, ಯಾವ ಸ್ಥಿತಿಯಲ್ಲಿದೆ ಇದು? ಬೇಡ ಮನ್ಸರಿ ಘನ ಸ್ಥಿತಿಯಲ್ಲಿದೆ. ಇದನ್ನ ನಾವು ಹಾಗೆ ಇಟ್ಟುಬಿಟ್ರೆ ಏನಾಗುತ್ತೆ? ಕರಗೋಗುತ್ತೆ. ಯಾವ ಸ್ಥಿತಿಗೆ ಬರುತ್ತೆ? ನೀರು. ಅಂದ್ರೆ ಯಾವ ಸ್ಥಿತಿ ಅದು? ದ್ರವ ಸ್ಥಿತಿಗೆ ಬರುತ್ತೆ. ಈ ರೀತಿಯಾಗಿ ಮಂಜುಗಡ್ಡೆಯಲ್ಲಿದ್ದು ಘನ ಸ್ಥಿತಿಯಲ್ಲಿದ್ದು ನಮ್ಗೇನಾಗಿದೆ? ದ್ರವ ಸ್ಥಿತಿಗೆ ಬಂದಿದೆ. ಏನಾದ್ರು ಬದಲಾವಣೆ ಆಗಿದೆಯಾ? ಆಗಿದೆಯಲ್ವ ಬದಲಾವಣೆ? ಘನದಿಂದ ದ್ರವಕ್ಕೆ ಬದಲಾವಣೆ ಆಗಿದೆ. ಇದು ಮತ್ತೆ ನಾವು ಇದನ್ನ ನಾವೇನ್ ಮಾಡ್ಬೋದು, ಇದರಲ್ಲಿ ಏನು ಗುಣದಲ್ಲಿ ಏನಾದ್ರು ಬದಲಾವಣೆ ಆಗಿದೆ? ಮಂಜುಗಡ್ಡೆ ಅವರ ಗುಣ ಇತ್ತು, ಈಗ ಸ್ಥಿತಿಯಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಆದ್ರೆ ಅದ್ರ ಗುಣದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಇಲ್ಲ. ನಾವಿದನ್ ಮತ್ತೆ ನಾವು ನಾವೇನ್ ಮಾಡ್ಬೋದು, ಮಂಜುಗಡ್ಡೆ ಮಾಡ್ಬೋದಾ ಈ ರೀತಿಯಿಂದ? ಈ ರೀತಿಯ ಬದಲಾವಣೆಗಳನ್ನು ಸಹ ಏನಂತ ಕರಿಬಹುದು ನಾವು? ಭೌತ ಬದಲಾವಣೆ ಅಂತ ಕರಿಬಹುದು. ನಿಮಗೆ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಕೊಟ್ಟಿದ್ದೇನೆ, ಇದರ ಗಾತ್ರದಲ್ಲಿ ಬದಲಾವಣೆ ಮಾಡಿ ಇದು ಯಾವ ರೀತಿಯ ಬದಲಾವಣೆ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಗಾತ್ರದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಏನಾದ್ರು ಬದಲಾವಣೆ ಆಗಿದೆಯಾ? ಏನಾಗಿದೆ? ಎದ್ದೇಳ ಅನ್ಸಿದ್ದ ಗಾತ್ರದಲ್ಲಿ ಚಿಕ್ಕದಿದ್ದದ್ದು ಏನಾಗಿದೆ? ಮತ್ತೆ ಬಿಡ ಮೊದಲನೇ ಸ್ಥಿತಿ ಏನಾಗಿದೆ? ಭೌತ ಬದಲಾವಣೆ ಅಂತ ನಾವು ಕರಿತೀವಿ. ಇನ್ನೊಬ್ಬರು ಈಗ ಪ್ರೇಮ ಭಾರತ ಚಾಪಿಸ್ತವರು ಇದನ್ನ ಎರಡು ಮಾಡಿ ಬದಲಾವಣೆ ಯಾವುದಿದೆ?
ಅದು ಬದಲಾವಣೆ ಆದ್ಮೇಲೆ ಮೊದಲಿನ ಹಾಲಿನ ರುಚಿ ಇರುತ್ತೆ ಅದು ಮೊಸರಿಗೆ ಇರೋದಿಲ್ಲ, ಅದು ತನ್ನದೇ ಆದ ಬೇರೆ ಬದಲಾವಣೆ. ಮತ್ತೆ ನಮ್ಮ ಮೊಸರನ್ನ ಹಾಲು ಮಾಡ್ಲಿಕ್ಕಾಗಲ್ಲ, ಅದು ತನ್ನ ಗುಣಗಳನ್ನ ಏನ್ ಮಾಡಿ ಸಂಪೂರ್ಣವಾಗಿ ಬದಲಿಸ್ಕೊಳ್ತೀನಿ. ಈಗ ನಾನು ಈ ಪೇಪರ್ ಅನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ನಾನು ಸುಡ್ತಾ ಇದ್ದೀನಿ ನೋಡಿ, ಏನಾದ್ರು ಏನ್ ಬದಲಾವಣೆ ಇರುತ್ತೆ ಅಂತ ನೋಡೋಣ. ಕಾಣಿಸ್ತಿದ್ಯಾ ಈ ಪೇಪರ್ ಅನ್ನು ಸುಡ್ತಾ ಇದೆ, ಪೂರ್ತಿ ಸುಟ್ಟು ಏನಾಗಿದೆ ಅದು ಬೂದಿ ಆಗಿದೆ ಅಲ್ವಾ. ಇದೆಂತ ಬದಲಾವಣೆ ಇದೆಯಾ ಮತ್ತೆ ಪೇಪರಿನ ಗುಣ ಏನಾದ್ರು ಇದೆಯಾ ಅದಕ್ಕೆ? ಇಲ್ಲ ಅಲ್ವಾ. ಇದು ಯಾವ ರೀತಿ ಬದಲಾವಣೆ? ಬದಲಾವಣೆಗಳನ್ನ ಕೊಡ್ತೀನಿ